ವೈದಿಕ ಜ್ಯೋತಿಷ್ಯದಲ್ಲಿ ಜಾತಕವನ್ನು ನಿರ್ಧರಿಸುವ ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಮಂಗಳವೂ ಒಂದು ಕುಂಡಲಿಯಲ್ಲಿ ಕೆಲವು ಮನೆಗಳಲ್ಲಿ ಮಂಗಳನ ಸ್ಥಾನವನ್ನು ಪ್ರತಿಕೂಲವೆಂದು ಪರಿಗಣಿಸಲಾಗುತ್ತದೆ ಮೇಷ ಮತ್ತು ವೃಶ್ಚಿಕ ರಾಶಿಯು ಮಂಗಳನು ಆಳುವ ಗ್ರಹವಾಗಿರುತ್ತದೆ ವ್ಯಕ್ತಿಯ ಜನ್ಮಕುಂಡಲಿಯ ಮೊದಲನೆಯ ನಾಲ್ಕನೆಯ ಏಳನೆಯ ಎಂಟನೆಯ ಮತ್ತು ಹನ್ನೆರಡನೇ ಮನೆಗಳಲ್ಲಿ ಮಂಗಳನು ಇದ್ದಾಗ ಆ ವ್ಯಕ್ತಿಯ ಕುಂಡಲಿಯನ್ನು ಮಾಂಗ್ಲಿಕ್ ಮಂಗಳದೋಷ ಕುಜದೋಷ ಎಂದು ಕರೆಯಲಾಗುತ್ತದೆ ಆದರೆ ಕುಜದೋಷ ಎಂದು ನಿರ್ಧರಿಸುವ ಮೊದಲು ಇತರೆ ಗ್ರಹಗಳ ಸ್ಥಾನಮಾನವನ್ನು ನೋಡಬೇಕಾಗುತ್ತದೆ ಹಾಗೆಯೇ ಮಂಗಳನಿಗೆ ಉಚ್ಚ ಸ್ಥಾನ ಮಕರವಾಗಿದ್ದರೆ ನೀಚ ಸ್ಥಾನ ಕರ್ಕಾಟಕವಾಗಿರುತ್ತದೆ ಪುರಾಣಗಳ ಪ್ರಕಾರ ಪರಮಶಿವನು ಅಂದಕಾಸುರ ಎಂಬ ರಾಕ್ಷಸನೊಂದಿಗೆ ಯುದ್ಧದಲ್ಲಿದ್ದನು ಬೆವರಿನ ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯು ಎರಡು ಭಾಗವಾಯಿತು ಮತ್ತು ಅಲ್ಲಿಂದ ಮಂಗಳ ಗ್ರಹವು ಹುಟ್ಟಿತು ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ ಮಂಗಳಂ ಪ್ರಣಮಾಮ್ಯಹಂ ಈ ಶ್ಲೋಕದ ಭಾವಾರ್ಥವು ಧರಣಿ ದೇವಿಯ ಗರ್ಭದಲ್ಲಿ ಜನಿಸಿದ ವಿದ್ಯುತ್ಕಾಂತಿಗೆ ಸಮನಾದ ಪ್ರಭಾವಳಿಯುಳ್ಳ ಶಿವನ ಒಂದು ಅಂಶದಿಂದ ಭೂಮಿಯಿಂದ ಹುಟ್ಟಿದವನು ಕುಮಾರನು ಎಂದಾಗುತ್ತದೆ ಶಕ್ತಿಯಾಯುಧದಿಂದ ಶೋಭಿಸುವ ತರುಣನಾದ ಮಂಗಳನಿಗೆ ನಮಸ್ಕರಿಸುತ್ತೇನೆ ಎಂದರ್ಥ ಹೀಗೆ ಯುದ್ಧದಲ್ಲಿರುವಾಗ ಶಿವನು ಅಂಧಕಾಸುರನನ್ನು ಕೊಂದಾಗ ಅವನ ರಕ್ತದ ಹನಿಗಳು ಬಿದ್ದು ಮಂಗಳ ಭೂಮಿ ಕೆಂಪಾಯಿತು ಮಂಗಳನ ಈ ದೇವಾಲಯವು ಆತನ ಹುಟ್ಟಿದ ಸ್ಥಳವಾದ ಭಾರತದ ಮಧ್ಯಪ್ರದೇಶದ ಭೂಮಿಯ ಮಧ್ಯಭಾಗ ಉಜ್ಜಯಿನಿಯಲ್ಲಿದೆ ಮಂಗಳನು ಪೃಥ್ವಿಯ ಮಗ ಪವಿತ್ರ ನಗರ ಉಜ್ಜಯಿನಿ ಪ್ರಪಂಚದ ಕೇಂದ್ರವೆಂದು ಹೇಳುತ್ತಾರೆ ಮತ್ತು ಮಂಗಳ ದೇವರಿಗೆ ಮೀಸಲಾದ ವಿಶ್ವದ ಏಕೈಕ ದೇವಾಲಯ ಇದಾಗಿದೆ ಸುಮಾರು ಎರಡು ಅಂತಸ್ತಿನ ಮಂಗಳನಾಥ ದೇವಾಲಯ ಕೆಂಪು ಮರಳಗಲ್ಲಿನ ರಚನೆಯ ಸಂಕೀರ್ಣ ದೇವಾಲಯದ ಕೆಂಪು ಬಣ್ಣವು ಮಂಗಳ ಗ್ರಹದ ಉರಿಯುತ್ತಿರುವ ಸ್ವಭಾವವನ್ನು ಸೂಚಿಸುತ್ತದೆ ಮೊದಲ ಮಹಡಿಯಲ್ಲಿ ದೇವ ಮಂಗಳನಾಥನ ಮುಖ್ಯ ಗರ್ಭಗೃಹವಿದೆ ನೆಲಮಾಳಿಗೆಯು ಮಂಗಳದೋಷ ಕಾಲಸರ್ಪದೋಷ ನವಗ್ರಹ ಪೂಜೆ ಇತ್ಯಾದಿಗಳನ್ನು ಒಳಗೊಂಡಂತೆ ವಿವಿಧ ಪ್ರಾರ್ಥನೆಗಳನ್ನು ಮಾಡಲು ಸ್ಥಳಾವಕಾಶವಿರುತ್ತದೆ ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಸಂಸ್ಕೃತಿಯ ಭಾಗವನ್ನು ಪ್ರತಿನಿಧಿಸುವ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಈ ಪವಿತ್ರ ಸ್ಥಳವು ಆಳವಾದ ಆಧ್ಯಾತ್ಮಿಕ ಅನುಭೂತಿಯನ್ನು ನೀಡುತ್ತದೆ ಭಕ್ತರು ಮುಖ್ಯ ಗರ್ಭಗುಡಿಯಲ್ಲಿ ಬಾತ್ ಪೂಜೆ ಎಂಬ ವಿಶೇಷ ರೀತಿಯ ಪೂಜೆಯನ್ನು ಮಾಡುತ್ತಾರೆ ಬೇಯಿಸಿದ ಅನ್ನವನ್ನು ಮೊಸರಿನೊಂದಿಗೆ ಬೆರೆಸಿದ ಬಾತನ್ನು ಮಂಗಳನಾಥನಿಗೆ ಅರ್ಪಿಸಲಾಗುತ್ತದೆ ಮಂಗಳವನ್ನು ಗ್ರಹವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅನ್ನದ ಸ್ವಭಾವವು ತಂಪಾಗಿರುತ್ತದೆ ಅದಕ್ಕಾಗಿಯೇ ಮಂಗಳನಾಥನಿಗೆ ಈ ನೈವೇದ್ಯವನ್ನು ಅರ್ಪಿಸುವುದರಿಂದ ಆತನನ್ನು ತಂಪಾಗಿರಿಸಬಹುದು ಎಂಬ ನಂಬಿಕೆ ಉಜ್ಜಯಿನಿಯನ್ನು ಮಂಗಳನ ಮಾತೆ ಎಂದು ಕರೆಯಲಾಗುತ್ತದೆ ಮಂಗಳನಾಥ ದೇವಾಲಯ ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿಯ ದಡದಲ್ಲಿದೆ ಇದು ಹಿಂದೂಗಳು ಜೈನರು ಬೌದ್ಧರಿಗೆ ಧಾರ್ಮಿಕ ಕೇಂದ್ರವಾಗಿದೆ ಈ ದೇವಾಲಯವು ಸುಮಾರು ನೂರಾರು ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ಸಿಂಧಿಯಾ ರಾಜವಂಶದ ಆಳ್ವಿಕೆಯಲ್ಲಿ ದುರಸ್ತಿ ನಡೆಸಲಾಗಿರುತ್ತದೆ ಸಾಮಾನ್ಯವಾಗಿ ಶಿವನು ಪ್ರಧಾನ ದೇವರಾಗಿರುವ ಎಲ್ಲ ದೇವಾಲಯಗಳಲ್ಲಿ ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿ ನಂದಿಯನ್ನು ಕಾಣಬಹುದು ಆದರೆ ಶಿವನ ರೂಪದಲ್ಲಿ ಪೂಜಿಸಲ್ಪಡುವ ಮಂಗಳನಾಥನ ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿ ಭಕ್ತರಿಗೆ ಮೇಕೆ ಕಾಣಸಿಗುತ್ತದೆ ಮಂಗಳನಾಥ ದೇವಾಲಯವು ಇತಿಹಾಸ ಖಗೋಳಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಆಸಕ್ತಿ ಹೊಂದಿದವರಿಗೆ ಬಹಳ ಮಹತ್ವದ್ದಾಗಿದೆ ಮಂಗಳನಾಥ ದೇವಾಲಯವೇ ಒಂದು ಖಗೋಳ ಅದ್ಭುತ ಉಜ್ಜಯಿನಿ ನಗರದಲ್ಲಿ ಮಂಗಳ ಗ್ರಹದ ನೇರ ಕಿರಣ ಬೀಳುವುದು ಸಹ ಒಂದು ವಿಶೇಷವಾಗಿದೆ ಖಗೋಳಶಾಸ್ತ್ರದೊಂದಿಗೆ ಉಜ್ಜಯಿನಿಯ ಸಂಪರ್ಕವು ದೇವಾಲಯವನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ ಉಜ್ಜಯಿನಿ ನಗರದಲ್ಲಿ ಕರ್ಕಾಟಕ ಸಂಕ್ರಾಂತಿ ಹಾದು ಹಾದುಹೋಗುತ್ತದೆ ಈ ನಗರವು ಒಂದು ಕಾಲದಲ್ಲಿ ನಕ್ಷತ್ರಗಳು ಮತ್ತು ಗ್ರಹಗಳ ಅಧ್ಯಯನಕ್ಕೆ ಹೆಸರಾಂತ ಕೇಂದ್ರವಾಗಿತ್ತು ದೇವಾಲಯದ ಸಂಕೀರ್ಣದಿಂದ ರಾತ್ರಿಯ ಆಕಾಶದ ಸ್ಪಷ್ಟ ನೋಟ ಸಿಗುತ್ತದೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಮುಖ್ಯದೇವರಿಗೆ ಮೊಸರು ಅನ್ನದೊಂದಿಗೆ ಪೂಜೆ ಮಾಡುವುದರಿಂದ ಮಂಗಲನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ನಂಬಲಾಗಿದೆ ಮಂಗಳನಾಥ ದೇವಾಲಯವು ಪುರಾತನ ಪುರಾಣ ಆಧ್ಯಾತ್ಮಿಕ ಮತ್ತು ಖಗೋಳ ಪ್ರಾಮುಖ್ಯತೆಯ ಮಿಶ್ರಣವಾಗಿದೆ ಇದು ಪ್ರವಾಸಿಗರಿಗೆ ವಿಶಿಷ್ಟವಾದ ವೈವಿಧ್ಯಮಯ ತಾಣವಾಗಿದೆ ಸಂಜೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದರೆ ಮಂಗಳನ ಆರತಿಯು ವೀಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಧನ್ಯವಾದ ಶೃಂಗಪ್ರಿಯ